ವೀಕ್ಷಕರೇ, ಜನರಲ್ ಕುಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ತ್ವರಿತವಾಗಿ ಮಳೆ ಹಾನಿ ವರದಿ ಸಲ್ಲಿಸಲು ಶಾಸಕ ನಡಹಳ್ಳಿ ಸೂಚನೆ. ಅಧಿಕಾರಿಗಳ ಕಾರ್ಯನಿರ್ವಹಣೆಗೆ ಶಾಸಕರ ಅಸಮಾಧಾನ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಮತಕ್ಷೇತ್ರದ ತಾಳಿಕೋಟಿ ಹಾಗೂ ಮುದ್ದೇಬಿಹಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಸುರಿದಿರುವ ಭಾರಿ ಮಳೆಯಿಂದ ಹಾನಿಯಾಗಿರುವ ಆಸ್ತಿಪಾಸ್ತಿಗಳ ಕುರಿತು ತ್ವರಿತವಾಗಿ ವರದಿ ಸಲ್ಲಿಸುವಂತೆ ಆಹಾರ ಪೂರೈಕೆ ನಿಗಮದ ಅಧ್ಯಕ್ಷ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಪ್ರತಿ ಊರಿಂದ ನೀವು ವೇಟ್ ಮಾಡ್ತೀವಿ ಸರ್. ಪಾರ್ಸೆಲ್ ಒಂದು ಕೋಡೆ ಬಿದ್ದಿದ್ರು, ಒಂದು ಕೋಡೆ ಬಿದ್ದಿದೆ. ನಾಳೆ ಬೆಳಿಗ್ಗೆ ಸಾಯಂಕಾಲದೊಳಗೆ ನಾನು ಎಲ್ಲ ವಿಲೇಜ್ಗಳಿಗೆ ನಮ್ಮದೇ ಕಾರ್ಯಕರ್ತರು ನಾನು ರಿಪೋರ್ಟ್ ತೊಗೊಂಡಿದ್ದೀನಿ. ಅಲ್ಲಿ ಬಿಟ್ಕೊಳ್ಳಿ. ಪಟ್ಟಣದ ದಾಸೋಹ ನಿಲಯದಲ್ಲಿ ಗುರುವಾರ ಮಳೆ ಹಾನಿಯ ಕುರಿತು ಕ್ಷೇತ್ರದ ಎರಡು ತಾಲೂಕುಗಳ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಳೆಯಿಂದಾಗಿ ನೂರಾರು ಜನರ ಮನೆಗಳು ಬಿದ್ದಿವೆ. ಬೆಳೆ ಹಾನಿಯಾಗಿರುವ ಕುರಿತು ಮಾಹಿತಿ ಬಂದಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಎಂಬ ಬಗ್ಗೆ ಸರ್ಕಾರಕ್ಕೆ ವರದಿಯೇ ಇನ್ನೂ ಸಲ್ಲಿಕೆಯಾಗಿಲ್ಲ ಎಂಬುದು ಗೊತ್ತಾಗಿದೆ. ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ, ಯಾಕೆ ಈ ನಿರ್ಲಕ್ಷ್ಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಬಕಾರಿ ಇಲಾಖೆ ಅಧಿಕಾರಿ ಎಸ್ ಎಸ್ ಅಂದ್ರಾಳ ಅವರಿಗೆ ಪ್ರಶ್ನಿಸಿದ ಶಾಸಕರು, ಲಾಕ್ಡೌನ್ ಅವಧಿಯಲ್ಲಿ ಮದ್ಯದ ಅಂಗಡಿಯಲ್ಲಿ ಎಷ್ಟು ದಾಸ್ತಾನು ಇತ್ತು, ಲಾಕ್ಡೌನ್ ತೆರವುಗೊಳಿಸಿದ ನಂತರ ಎಷ್ಟು ದಾಸ್ತಾನು ಇದೆ, ಎಷ್ಟು ಮಾರಾಟ ಮಾಡಿದ್ದಾರೆ, ಈ ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿ ಹಂದ್ರಾಳ್, ಲಾಕ್ಡೌನ್ ಅವಧಿಯಲ್ಲಿ 7-8 ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡಿದ್ದಾಗಿ ಹೇಳಿದರು. ಡಾಟಾ ತೆಗೆದುಕೊಂಡು ಸ್ಟಾಕ್ ವೇರಿಯೇಷನ್ ಬಂದ್ರೆ ಎಷ್ಟು ಮಂದಿ ಮೇಲೆ ಆಕ್ಷನ್ ತಗೊಂಡ್ರಿ? ಹೆಚ್ಚಿನ ದರಕ್ಕೆ ಯೂರಿಯಾ ಗೊಬ್ಬರ ಮಾರಾಟ ಕ್ರಮಕ್ಕೆ ಶಿಫಾರಸು. ಇದೇ ವೇಳೆ ಸಭೆಯಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಚ್ ಎರ್ಜರಿ, ಯೂರಿಯಾ ಗೊಬ್ಬರವನ್ನು ಪಟ್ಟಣದಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿರುವ ಬಗ್ಗೆ ಎರಡು ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದ್ದು ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದರು. ನೀಲಕಂಠೇಶ್ವರ ಹಾಗೂ ಗುಡ್ನಾಳ್ ಗೊಬ್ಬರದ ಅಂಗಡಿಗಾರರ ಮೇಲೆ ದೂರು ಬಂದಿದ್ದು ಕ್ರಮಕ್ಕೆ ಬರೆಯಲಾಗಿದೆ. ಬಸರಕೋಡದ ರೈತನಲ್ಲದಿದ್ದರೂ ಯೂರಿಯಾ ಗೊಬ್ಬರ ಕೊಟ್ಟಿದ್ದ ಬಸವನಭಾಗೇವಾಡಿ ತಾಲೂಕಿನ ಗೊಬ್ಬರದ ಅಂಗಡಿಯೊಂದರ ಲೈಸೆನ್ಸ್ ರದ್ದು ಮಾಡಲಾಗಿದೆ ಎಂಬ ಮಾಹಿತಿ ನೀಡಿದರು. ನೋಟಿಸ್ ಕೊಟ್ಟೆ ಇಲ್ಲ ಸರ್, ಅವ್ರಿಗೆ ಅಂದ್ರೆ ಟೈಮ್ ಕೊಟ್ಟೆ ಸರ್, ಕಾಲಾವಕಾಶ ಒಂದು ವಾರ. ಕಾಲಾವಕಾಶ ಆದ್ಮಂದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಿದ್ದಾರೆ. ಇಂತ ಬೇರೆ ಈಗ ಅವ್ರದ್ದು ಏನು ಜಮೀನು ಇದೆ ಸರ್, ರೈತರು ಅಗತ್ಯಕ್ಕಿಂತ ಹೆಚ್ಚಿಗೆ ಯೂರಿಯಾ ಕೊಟ್ಟಿದ್ರು ಇದ್ದು ಅಂದ್ರೆ ಅವ್ರದ್ದು ಇದನ್ನ ಮಾಡೋಕ್ಕೂ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೂ ಪ್ರಯೋಜನ. ರೈತರ ಜಮೀನು ಎಷ್ಟೈತಿ ಅಷ್ಟೇ ಯೂರಿಯಾ ತಗೋಬೇಕು. ಹೆಚ್ಚಿಗೆ ತಗೊಂಡ್ರೆ ಅಂದ್ರೆ ಹೆಚ್ಚಿಗೆ ಯಾರು ಕೊಟ್ರೆ ಅಂದ್ರೆ ಜಮೀನಿಂದ ಯೂರಿಯಾ ಕೊಟ್ಟು ಉದಾಹರಣೆ ಸಿಗ್ತವಲ್ಲ, ಅದೇ ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ರು. ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಈಗ ಇಲ್ಲೇ ಒಬ್ಬರು ಬಸ್ ಕೊಡೋದವ್ರು ತೊಗೊಂಡಿದ್ದೆ ಸರ್. ಅದು ನಮ್ಮಲ್ಲಿ ತೊಗೊಂಡಿರಲಿಲ್ಲ ಸರ್, ಅದನ್ನೇ ಇಲ್ಲ ಬಾಗೇವಾಡಿಯಲ್ಲಿ ತೊಗೊಂಡಿದ್ದೆ ಸರ್. ಬಾಗೇವಾಡಿಯಲ್ಲಿ ಅವ್ರು ಲೈಸೆನ್ಸ್ ಕ್ಯಾನ್ಸಲ್ ಬಾಗೇವಾಡಿಯಲ್ಲಿ ಇಲ್ಲಿ ಯಾರಿಗಾರ ಆ ರೀತಿ ಬಂದವ ನಮ್ಮಲ್ಲಿ ಯಾರು ಹಂಗೆ ಬಂದಿದ್ದೆ ಸರ್. ಬೆಳೆ ಸಮೀಕ್ಷೆ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಇಲಾಖೆ ನಡೆಯುತ್ತಿದೆ ಎಂದು ಶಾಸಕರಿಗೆ ಮಾಹಿತಿ ನೀಡಿದರು. ಸರ್, ಅವರು ರೈತರಿಗೆ ಹೆಲ್ಪ್ ಮಾಡ್ಬೇಕಷ್ಟೇ. ರೈತರನ್ನ ಕರ್ಕೊಂಡೆ ಹೋಗಿ ಬಂದಾಗ ಅವ್ರ ಮೊಬೈಲ್ನಲ್ಲೇ ಮಾಡ್ಬೇಕು. ಅವ್ರ ಮೊಬೈಲ್ ಇರ್ಲಿಕ್ಕಂದ್ರು ಸಣ್ಣ ಮೊಬೈಲ್ ಇದ್ರು ಕೂಡ ಆ ಫೋನ್ ನಂಬರ್ ಅಲ್ಲಿ ಎಂಟ್ರಿ ಮಾಡ್ತಾರೆ, ಓ ಟಿ ಪಿ ಬರ್ಬೋದು. ಅವರು ಕಡ್ಡಾಯವಾಗಿ ಆ ಫೋಟೋದಲ್ಲಿ ರೈತರು ಇರ್ಲೇಬೇಕು ಸರ್. ಕಡ್ಡಾಯವಾಗಿ ರೈತರು ಇರಲೇಬೇಕು ಸರ್, ಒಳ್ಳೆ ಕೆಲಸ ಆ ಫೋಟೋದಲ್ಲಿ ಸರಿ. ಮತ್ತು ಪ್ರತಿಯೊಂದು ಸರ್ವೆ ನಂಬರ್ದು ಎಷ್ಟು ಒಂದು ಎಕರೆ ಗುಂಟೆ ಇರ್ತದೆ ಮತ್ತು ಎಷ್ಟು ಬೆಳೆ ಬೆಳೆದಿರ್ತಾರೆ ಅಷ್ಟು ಬೆಳೆ ಕವರ್ ಮಾಡ್ಬೋದು. ಈಗ ಫಸ್ಟ್ಗೆ ಒಂದು ತೊಗರಿ ಕಣನ ತೊಗರಿ ಅಷ್ಟೇ ಹೊಡೆದಿರ್ತಿದ್ರು, ಉಳಿದ ಬೆಳೆಗಳು ಹೊಡೆದಿರ್ತಿದ್ವಿ. ಈ ಸರಿ ಹಂಗೆ ಆಗ್ತಾ ಇದೆ. ಈ ಸಲ
ಇದೇ ವೇಳೆ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿರುವ ಎಲ್ಲ ಕೆರೆಗಳು ತುಂಬಿದ್ದು ಅವುಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಭಿವೃದ್ಧಿ ಕೈಗೊಳ್ಳಲು ಸೂಕ್ತ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಬರಗಾಲದ ಸಂದರ್ಭದಲ್ಲೂ 1 ರೂಪಾಯಿ ಖರ್ಚು ಮಾಡದೆ ಎಲ್ಲ ಕೆರೆಗಳನ್ನ ಕಾಲುವೆ ಜಾಲಗಳನ್ನು ಬಳಸಿಕೊಂಡು ನೀರು ತುಂಬಿಸಿದ್ದು ರೈತರಿಗೆ ಅನುಕೂಲವಾಗಿದೆ ಎಂದು ಶಾಸಕರು ತಿಳಿಸಿದರು. ಎಲ್ಲ ಕೆರೆ ತುಂಬಿದ್ದು ನೀರಷ್ಟು ಅದಾದ ಫೋಟೋ ಚೆನ್ನಾಗಿ ಸಿಗ್ತು. ಉತ್ತಮ ಕೋಡಿಗಳು ಪ್ಲಸ್ ನಿಮಗೆ ವಿಸ್ತಾರ ಮಾಡಕ್ಕೆ ಐದಾರು ಕೋಟಿ ಮಾಡ್ಕೊಂಡು ಬೇಸು ಮಾಡ್ಕೊಡು ಪಿಡಬ್ಲ್ಯೂಡಿ ಜಿಲ್ಲಾ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೃಷಿ ಇಲಾಖೆ ತೋಟಗಾರಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ಶಿಕ್ಷಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಆರೋಗ್ಯ ಪಶುಸಂಗೋಪನಾ ಇಲಾಖೆ ಮೀನುಗಾರಿಕೆ ಇಲಾಖೆ ಅಬಕಾರಿ ಇಲಾಖೆ ಸಣ್ಣ ನೀರಾವರಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಇಲಾಖೆ ಹೆಸ್ಕಾಂ KRIDL ಸೇರಿದಂತೆ ಹಲವು ಇಲಾಖೆಗಳ ವ್ಯಾಪ್ತಿಯಲ್ಲಿ ಕಟ್ಟಡಗಳು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಆಗಿರುವ ಹಾನಿಯ ಕುರಿತು ತ್ವರಿತವಾಗಿ ವಾರದಲ್ಲಿ ವರದಿ ಸಲ್ಲಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ನೀವು ಯಾರು ಆಕ್ಟಿವಾಗಿ ಕೆಲಸ ಮಾಡಲ್ಲ ನಾನು ಕೊಡೋದ್ರಿಂದ ನಿಮ್ಗೆ ನೋಡ್ರಪ್ಪ ನಾನು ನಿಮ್ಮ ಒಪ್ಪಂದ ಸಂದರ್ಭ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಆಗಬೇಕು ಇದು ನನ್ನ ಟಾರ್ಗೆಟ್ ಐತಿ. ಏನು ಸಪೋರ್ಟ್ ಬೇಕು ನಾನೆಲ್ಲ ಸಪೋರ್ಟ್ ಮಾಡ್ತೀನಿ. ಬೇರೆ ಎಲ್ಲ ರೀತಿಯಾದಂಥ ಯಾವುದೇ ರೀತಿ ಸಹಕಾರ ಬೇಕು ನಿಮ್ಗೆ ಕೊಟ್ಟಿದ್ದೀನಿ. ನಮ್ಮಿಂದ ಯಾವುದೇ ರೀತಿ ಆಗಲಿ ನಾವ್ಯಾರು 4 ಮಂದಿ ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರು ಕಾರ್ಬಾರ್ ಮಾಡೋದು ಒಪ್ಪೋದಿಲ್ಲ. ನಾವೇನಿದ್ರು ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮೇ ಕೆಲಸ ಮಾಡಿ ಅಂತ ಹೇಳಿ. ಬಟ್ ನೀವು 100% ಜನರ ಪರವಾಗಿ ಕೆಲಸ ಮಾಡಿ ಅದಷ್ಟೇ ನಮ್ಮ ಉದ್ದೇಶ ಆಗ್ಬೋದಾ? ಸಭೆಯಲ್ಲಿ ತಾಲೂಕು ಪಂಚಾಯತಿ ಯುವ ಶಶಿಕಾಂತ್ ಶಿವಪುರೆ, ಶಿಪಿ ಆನಂದ್ ವಾಗಮೂಡೆ, ತಾಳಿಕೋಟಿ ತಹಶೀಲ್ದಾರ್ ಅನಿಲ್ ಕುಮಾರ್ ಡಬಳಗಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಗೋಪಾಲ್ ಕಾಸೆ, ಸಿವಿ ಕುಲಕರ್ಣಿ, ಎಂಆರ್ ದಾಯಿ, RWS ಇಲಾಖೆ JP ಶೆಟ್ಟಿ, BO ವೀರೇಶ್ ಜವರ್ಗಿ, CDPO ಸಾವಿತ್ರಿ ಗುಗ್ರಿ, ಡಾಕ್ಟರ್ ಸತೀಶ್ ತಿವಾರಿ, BS ಲಮ್ಮಾನಿ, ವಿನೋದ್ ನಾಯಕ್, ಹೆಸ್ಕಾಂ ಇ ರಾಜಶೇಖರ್ ಹದಿಮನಿ, ಅಶೋಕ್ ದೊಡ್ಮನಿ, ಅಶೋಕ್ ಬಿರಾದರ್ ಮತ್ತಿತರರು ಇದ್ದರು. ರಿಪೋರ್ಟ್ ಹೆಂಗ್ ತಲಾಟಿಗಳು ಅದಾರ? ಎಲ್ಲ ತಲಾಟಿಗಳು ಫೋನ್ ಮಾಡಿ ತಾಯಿಗಳೆಲ್ಲ ರಿಪೋರ್ಟ್ ತಗೊಂಡಾರ. ನಾಳೆ ನಮ್ಗೆ ಸಾಯಂಕಾಲದೊಳಗೆ ರಿಪೋರ್ಟ್ ಬೇಕು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.